ಹೈ ಕಮಾಂಡ್ ಏನೋ ಮಾತಾಡಬೇಡ ಅಂತ ಹೇಳ್ಬಿಟ್ಟೆ ಸರ್ ನಿಮ್ಗೆ, ಅದಕ್ಕೆ ನಾವೆಲ್ಲಿ ಮಾತಾಡ್ತಾ ಇದ್ದೀವಿ? ಅದೇ ಸರ್ ಏನು ಹೇಳ್ಬಾರ್ದು, ಗೋವಿಂದ ಕಾರಜೋಳ ಅವ್ರು ನಾಲ್ಕು ಟೀಮ್ ಇದೆ ಸರ್ಕಾರದಲ್ಲಿ, ಮುಕ್ತವಾಗಿ ಮಾತಾಡ್ಲಿಕ್ಕೆ ನಿಮ್ಗೆ ಅವಕಾಶ ಕೊಡ್ತಾ ಇಲ್ಲ ಅಂತ. ಎಲ್ಲ ಮುಕ್ತವಾದ ಅವಕಾಶ ಇದೆ ವಿತಿನ್ ವಾಲ್ಗೆ. ಸರ್ ಮನೆ ಕಾರಜೋಳ ಅವರು, ಕಾಂಗ್ರೆಸ್ನಲ್ಲಿ ಲಿಂಗಾಯತ ಪರಿಸ್ಥಿತಿ ಈಗ ಮೂರನೇ ದರ್ಜೆ ನಾಯಕರ ಪರಿಸ್ಥಿತಿ ಆಗಿದೆ ಅಂತ. ಬಿಜೆಪಿಯಲ್ಲಿ ಯಡಿಯೂರಪ್ಪ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಂತ ಹೇಳ್ರಿ. ಯಡಿಯೂರಪ್ಪ ಪರಿಸ್ಥಿತಿ ಪಾಪ ಏನಾಗಿದೆ? ಅಲ್ಲ ಲಿಂಗಾಯತರು ಕುಲಕರ್ಣಿ ಲೆಕ್ಕದಾಗಿಲ್ಲ, ಗೌಡ್ರ ಪುಸ್ತಕನಾಗಿಲ್ಲ ಅಂತ ಹೇಳ್ತಾರ ಅವ್ರು ಕಾರಜೋಳ. ಕಾರಜೋಳ ಹೇಳ್ತಿರ್ಬೇಕು ಅವ್ರಿಗೆ ಏನ್ ಕೇಳಿದ್ರೆ ಹೇಳ್ತಾರ. ಅವ್ರು ಹೇಳ್ತಾರೆ ಕಾಂಗ್ರೆಸ್ ನಲ್ಲಿ ಹಿಂದುಳಿದ್ರದೊಂದು, ದಲಿತರದೊಂದು, ಗೌಡ್ರದೊಂದು ಮೂರು ಬಣ ಆಗಿದಾವೆ, ಅದ್ ಬಿಟ್ರೆ ಲಿಂಗಾಯತರು ಏನು ಲೆಕ್ಕಕ್ಕೆ ಇಲ್ಲ. ತಪ್ಪು, ನಾವು ಕಾಂಗ್ರೆಸ್ ನಲ್ಲಿ ಲಿಂಗಾಯತರು ಕೂಡ ಗಟ್ಟಿಯಾಗಿದ್ದೀವಿ. ನಾವು ಒಳ್ಳೆ ರೀತಿಯಿಂದ ನಮ್ಮ ಕೋಆರ್ಡಿನೇಷನ್ ಇದೆ, ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ವಿಶ್ವಾಸ ಇಟ್ಟುಕೊಂಡಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. ಅಲ್ಲ ಜಯಮುತ್ತಿನ ಸ್ವಾಮಿಗಳು ಮಾಡ್ತಾ ಇರೋಂಥ ಹೋರಾಟ ಏನೇ ಯಶಸ್ವಿ ಆಗ್ತದೆ ಅಂತ ಸರ್? ಜಯಮುತ್ತಿನ ಸ್ವಾಮಿಗಳು ಮೀಸಲಾತಿ ಕೊಡ್ರಿ ಅಂತ, ಈಗ ಮೀಸಲಾತಿಗಾಗಿ ಭಾಳ ದಿವಸಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಅವರು. ಈಗೆಲ್ಲ ಹೊಸ್ತಾಗೆಲ್ಲ ಹೊಸ್ತಾಗಿ ಅನೇಕ ದಿವಸಗಳಿಂದ ಮಾಡ್ತಾ ಇದ್ದಾರೆ. ಅದು 2A ಕೊಡಬೇಕು ಅಂತ ನೋಡ್ಬೇಕು. ಅದು 2A ಕೇಳಿ ಇನ್ನೂ ಅನೇಕ ಜನ ಸಮುದಾಯದವರು ಕೇಳಿ ಬಂದಿದ್ದಾರೆ. ಇದು ಸರ್ಕಾರ ಏನು ಮಾಡ್ತದೆ ಅಂತ ಕೇಳಬೇಕಷ್ಟೇ. ನಿಮಗೆ ಅನ್ಲಿಕ್ಕೆ ಸರ್ ಲಿಂಗಾಯತ ವೀರಶಿವಲಿಂಗಾಯತಕ್ಕೆ ಒಂದು ಏನಾದರೂ ಕೊಡಬೇಕನ್ನುತ್ತ ಇದನ್ನ ಹಾಕಿದ್ರು ಈಗ ನಮ್ಮದು ಎರಡು ಮೂರು ಬೇಡಿಕೆ ಇದೆ. ವೀರಶೈವ ಲಿಂಗಾಯತರನ್ನ OBC ಪಟ್ಟಿಯಲ್ಲಿ ಕೇಂದ್ರದಲ್ಲಿ ಸೇರಿಸಬೇಕು ಅಂತ ಒಂದು ಬೇಡಿಕೆ ಇದೆ. ಇನ್ನೊಂದು ಇಲ್ಲಿ ನಿಗಮ ಮಾಡಬೇಕಂತಿದೆ, ನಿಗಮ ಮಾಡಿದ್ದಾರೆ, ಅದಕ್ಕೆ ಹೆಚ್ಚಿಗೆ ಹಣ ಕೊಡಬೇಕು ಅಂತ ನಮ್ಮದು ಒತ್ತಾಯ ಇದೆ ನಿಗಮದಿಂದ. ವಾಲ್ಮೀಕಿ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅಂತ ಹೇಳಿದ್ರು. ಅಕ್ಷಿ ಅಪೇಕ್ಷೆ ಇದೆ, ತಪ್ಪೇನಿಲ್ಲ. ಇವತ್ತು ಎಲ್ಲ ಸಮುದಾಯಗಳಲ್ಲಿ ಸ್ವಾಭಿಮಾನ ಬಂದಿದೆ, ನಮ್ಮ ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಆಗಬೇಕು, ಮಂತ್ರಿಗಳಾಗಬೇಕು ಅಂತ ಭಾವನೆ ಬಂದಿದೆ. ತಪ್ಪೇನಲ್ಲ, ಅವರು ವಾಲ್ಮೀಕಿ ಸ್ವಾಮಿಗಳು ಹೇಳೋ ತಪ್ಪೇನಲ್ಲ. ಸದ್ಯ ಮುಖ್ಯಮಂತ್ರಿ ಜಾಗ ಖಾಲಿ ಇಲ್ಲ, ಸಿದ್ದರಾಮಯ್ಯನವರು ಇದ್ದಾರೆ, ಸಿದ್ದರಾಮಯ್ಯನವರು ಮುಂದುವರಿತಾರೆ. ಅಲ್ಲ ಆದ್ರೂ ಶಾಮನೂರು ಶಿವಶಂಕರಪ್ಪ ಅವ್ರಿ ಲಿಂಗಾಯತರ ಸಿಎಂ ಆದ್ರ ಚಲೋ, DCM GCM ಬೇಡ, ಲಿಂಗಾಯತರ ಮುಖ್ಯಮಂತ್ರಿ ಆದ್ರೆ ಚಲೋ. ಶಾಮನೂರು ಶಿವಶಂಕರಪ್ಪ ನಮ್ಮ ಹಿರಿಯರು, ಬಹಳ ಯಜಮಾನರು, ಅವರು ಅಭಿಪ್ರಾಯವನ್ನು ಹೇಳಿದ್ದಾರೆ. ಪಕ್ಷ ಯಾವ ಥರ ತಗೊಳ್ತದೋ ಗೊತ್ತಿಲ್ಲ. ಸರ್ ಈಗ ನೀವು ಸೇರಿದಂತೆ ನೀವು ಬಸವರಾಜ ರಾರೆಡ್ಡಿ ಅವರು ಮತ್ತು ವಿನಯ್ ಕುಲಕರ್ಣಿ ಅವರೇನು ಸರ್ಕಾರದ ಕೆಲಸದ ಬಗ್ಗೆ ಅತೃಪ್ತಿ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ ಅಂತ ಹೈಕಮಾಂಡ್ಗೆ ಅಂತ ಹೇಳಿ ಗೋವಿಂದ ಕಾರಜೋಳ. ನಾನು ಮೂರೇ ಜನ ಅಲ್ಲ, ಇನ್ನೂ ಅನೇಕ ಜನ ಸೇರಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರಿಬೇಕು ಅಂತ ಹೇಳಿದ್ದೀವಿ. ನಾವು ಅತೃಪ್ತಿ ಅಸಮಾಧಾನ ಪೇಪರ್ ಪತ್ರಿಕೆಯಲ್ಲಿಲ್ಲ. ಇವರೊಂದು ಫೋರ್ಜರಿ ಲೆಟರ್ ಕ್ರಿಯೇಟ್ ಮಾಡಿ ಅದು ಹಳೆ ಡೇಟದ ಲೆಟರ್ ಇಡು, ಅದರಲ್ಲಿ ತಮಗೆ ಬೇಕಾದದ್ದನ್ನು ಬರ್ಕೊಂಡು ವೈರಲ್ ಮಾಡೋದು, ಅದು ಅದ್ರ ಬಗ್ಗೆ ಎನ್ಕ್ವೈರಿ ನಡೀತಾ ಇದೆ. ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಹಣದ ತೊಂದರೆ ಇದೆ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ವರ್ಷ ಏನು ನಮ್ಮ ಗ್ಯಾರಂಟಿಗೆ 56,000 ರೂಪಾಯಿ ಬೇಕಾಗ್ತದೆ, ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಅಭಿವೃದ್ಧಿ ಕಾಮಗಾರಿಗಳಿಗೆ ದುಡ್ಡು ಕೊಡ್ತಾರೆ.